polarization of light. For example, yadadru vandu pointed source of light anna nao thakandre. Yavadhe irupadu vandu pointed light source anna nao thakandre. Idhirindha yella badhigalalli light chimta irathe. Yella kadalli light spread aagta irathe. Adhanna neevu gamanisabahudu. Yella badhigalalli light spread aagta irathe. Nimage gottiruva hagene, so ee light inda ಏನು ಈ ವೇವ್ಸ್ ಹೊರಗೆ ಬರ್ತಾ ಇರುತ್ತೆ. ಈ ಹೊರಗೆ ಬರುವಂಥ ವೇವ್ಸ್ಗಳು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಕಾಂಪೊನೆಂಟ್ಸ್ಗಳನ್ನು ಹೊಂದಿರ್ತವೆ. ಸೊ ಈ ಒಂದು ಎಲೆಕ್ಟ್ರಿಕ್ ಕಾಂಪೊನೆಂಟ್ ಇತ್ತು ಅಂತಾದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಮ್ಯಾಗ್ನೆಟಿಕ್ ಕಾಂಪೊನೆಂಟ್ ನಮಗೆ ಕಂಡುಬರುತ್ತೆ. ಸೊ ಈ ರೀತಿಯಲ್ಲಿ ಈ ಥರ ಒಂದು ಮ್ಯಾಗ್ನೆಟಿಕ್ ಕಾಂಪೊನೆಂಟ್ ಇರುತ್ತೆ, ಇನ್ನೊಂದು ಎಲೆಕ್ಟ್ರಿಕ್ ಕಾಂಪೊನೆಂಟ್ ಇರುತ್ತೆ. ಇವೆಲ್ಲ ವೆಕ್ಟರ್ ಕ್ವಾಂಟಿಟೀಸ್ ಅಂದರೆ. ಸೊ ಈ ಏನು ಲೈಟ್ ಹೊರಗೆ ಬರ್ತಾ ಇರುತ್ತೆ, ಸೊ ಈ ಲೈಟಿಂದ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಕಾಂಪೊನೆಂಟ್ ಇರುವಂಥ ಒಂದು ಲೈಟು ಹೊರಗೆ ಬರ್ತಾ ಇರುತ್ತೆ. ಮತ್ತು ಇದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಈ ಥರ ಹೊರಗೆ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ವೀಡಿಯೋ ಏನಿತ್ತು ಅದನ್ನು ನೋಡಿದಾಗ ಭಾಳ ಚೆಂದ ಅರ್ಥ ಆಗುತ್ತೆ. ಈಗ ಸೊ ಈ ಲೈಟ್ ಸೋರ್ಸ್ ಏನಿದೆ, ಈ ಲೈಟ್ ಸೋರ್ಸು ಕೊಡ್ತಾ ಇರುವಂಥ ಒಂದು ವೇವಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ಗಳು ಇರ್ತವೆ. ಸೊ ಈ ಒಂದು ಡೈರೆಕ್ಷನ್ನಲ್ಲಿ ಲೈಟ್ ಏನು ಹೊರಗೆ ಬರ್ತಾ ಇರುತ್ತೆ, ಸೊ ಅದರಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ಗಳು ಇರ್ತವೆ. ವರ್ಟಿಕಲ್ ವೈಬ್ರೇಷನ್, ಹಾರಿಜಾಂಟಲ್ ವೈಬ್ರೇಷನ್, ಹೀಗೆ ಬೇರೆ ಬೇರೆ ಡೈರೆಕ್ಷನಲ್ಲಿರುವಂಥ ಈ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ಗಳು ಇರ್ತವೆ. ನಾವು ಇಲ್ಲಿ ಬರ್ಕೊಂಡಿರುವಂಥದ್ದು ಬರೀ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ಗಳು ಮಾತ್ರ. ಸೊ ಈ ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ಗಳೇನಿದೆ ಇವುಗಳನ್ನು ನಾವು 1, 2, 3, 4 ಅಂಥೇಳಿ ಕರ್ಕೊಂಡ್ರೆ, ಈ ಥರ 4 ಎಲೆಕ್ಟ್ರಿಕ್ ಕಾಂಪೊನೆಂಟ್ಸ್ಗಳು ಹೀಗೆ ಇತ್ತು ಅಂತಾದರೆ ಇದನ್ನು ಅನ್ಪೋಲರೈಸ್ಡ್ ಲೈಟ್ ಅಂಥೇಳಿ ಕರೆದುಕೊಳ್ತೇವೆ. ಈ ಥರ ಇರುವಂಥದ್ದು, ಈ ಥರ ಇರುವಂಥ ಒಂದು ಲೈಟನ್ನು ನಾವು ಒಂದು ಪೋಲರೈಸಿಂಗ್ ಮೀಡಿಯಮಿಂದ ಪಾಸ್ ಮಾಡಿದರೆ, ಪೋಲರಾಯ್ಡ್ ಅಂಥೇಳಿ ನಾವೇನು ಕರಿತೀವಿ ಆ ಥರದ್ದು, ಅಂದರೆ ಕೂಲ್ ಶೀಟ್ಸ್ ಅಂತ ನಾವೇನು ಕರಿತೀವಿ ಅವುಗಳು ಇರ್ಬೋದು. ಅದರಿಂದ ಈ ಲೈಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಈ ಲೈಟನ್ನು ನಾನೇನು ಮಾಡ್ತೀನಿ ಅಂತಂದರೆ ಒಂದು ಮೀಡಿಯಮ್ನ ಮುಖಾಂತರ, ಸೊ ಒಂದು ಪೋಲರೈಸಿಂಗ್ ಮೀಡಿಯಮ್ ಇದೆ. ಸೊ ಇಲ್ಲೇನಿದೆ ಇದನ್ನು ಪೋಲರೈಸಿಂಗ್ ಮೀಡಿಯಮ್ ಅಂಥೇಳಿ ಕರೆಸ್ಕೊಳ್ತೇನೆ. ಈ ಮೀಡಿಯಮಿಂದ ನಾನು ಪಾಸ್ ಮಾಡಬೇಕಾಗಿದೆ. ಮಾಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದು ಲೈನನ್ನು ಬರಿತೇನೆ. ಸೊ ಈ ಲೈನ್ ಏನಿದೆ, ಈ ಲೈನನ್ನು ನಾವು ಪಾಸ್ ಆ್ಯಕ್ಸಿಸ್ ಅಂಥೇಳಿ ಕರೆದುಕೊಳ್ತೇವೆ. ಸೊ ಪಾಸ್ ಆ್ಯಕ್ಸಿಸ್ ಹೀಗಿದೆ. ಸೊ ಈ ಆ್ಯಕ್ಸಿಸ್ನ ಮೇಲೆ ಸೊ ಈ ಲೈಟ್ ಈ ಥರ ಹಿಂಗೆ ಪಾಸ್ ಆದಾಗ ಏನಾಗುತ್ತೆ ಅಂತಂದರೆ, ಸೊ ಈ ಡೈರೆಕ್ಷನಲ್ಲಿರುವಂಥ ವೈಬ್ರೇಷನ್ ಏನಿದೆ, ಆ 1 ಅನ್ನುವಂಥ ವೈಬ್ರೇಷನ್ನು, ಈ 1 ಅನ್ನುವಂಥ ವೈಬ್ರೇಷನ್ ಮಾತ್ರ ನಮಗೆ ಇಲ್ಲಿ ಹೊರಗೆ ಬರುತ್ತೆ. ಉಳಿದಿರುವಂಥ ಯಾವ ಲೈಟ್ ಕೂಡ ಹೊರಗೆ ಬರೋದಿಲ್ಲ. ಈ ಥರ ಒಂದು ಸಿಚುವೇಶನನ್ನು ನಾವಿಲ್ಲಿ ನೋಡ್ಬೋದು. ಯಾಕಂದರೆ ಇಲ್ಲಿ ಬರ್ತಾ ಇರುವಂಥ ವೇವ್ಸ್ಗಳೆಲ್ಲವೂ ಅಂತಂದರೆ ಈ ಥರ ಇರುವಂಥ ವೈಬ್ರೇಷನ್ ಮಾತ್ರ ಏನಿದೆ ಅದು ಈ ಪೋಲರಾಯ್ಡ್ ಅಥವಾ ಪೋಲರೈಸಿಂಗ್ ಮೀಡಿಯಮಿಂದ ಹೊರಗೆ ಬರ್ತಾ ಇರುತ್ತೆ. ಅಕಸ್ಮಾತ್ ಈ ಪೋಲರೈಸಿಂಗ್ ಮೀಡಿಯಮ್ನ ನಾನು ಅಡ್ಡವಾಗಿಟ್ಟಿದ್ರೆ ಈ ಮೀಡಿಯಮ್ ಈ 3 ಏನಿದೆ ಈ ವೈಬ್ರೇಷನ್ ಅದು ಮಾತ್ರ ಹೊರಗೆ ಬರ್ತಾ ಇತ್ತು. ಇಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ವಿಚಾರ ಇದೆ, ಏನಪ್ಪ ಅಂತಂದರೆ ಈ ಅನ್ಪೋಲರೈಸ್ಡ್ ಲೈಟ್ ಅಂತ ಏನಿದೆ, ಸೊ ಇದರ ಇಂಟೆನ್ಸಿಟಿ ನಾನು I0 ಅಂಥೇಳಿ ಬರೆದುಕೊಂಡ್ರೆ, ಈ ಪೋಲರೈಸ್ಡ್ ಲೈಟ್ ಏನಿದೆ ಇದನ್ನು ನಾವು ಪೋಲರೈಸ್ಡ್ ಲೈಟ್ ಅಂಥೇಳಿ ಕರಿತೇವೆ. ಇದು ಪ್ಲೇನ್ ಪೋಲರೈಸ್ಡ್, ನೋಡಿ ನೆನಪಿರಲಿ. ಸೊ ಪ್ಲೇನ್ ಪೋಲರೈಸ್ಡ್ ಲೈಟ್ ಇದು. ಈ ಪ್ಲೇನ್ ಪೋಲರೈಸ್ಡ್ ಲೈಟ್ನ ಒಂದು ಇಂಟೆನ್ಸಿಟಿ ಏನಿರುತ್ತೆ ಅದು ಯಾವತ್ತೂ ಕೂಡ I0/2 ಆಗಿರುತ್ತೆ. ಸೊ ಈ ಒಂದು ಮೀಡಿಯಮಿಂದ ಫಸ್ಟ್ ಟೈಮ್ ಅದು ಪಾಸ್ ಆದಾಗ I0/2 ಆಗಿರುತ್ತೆ. ಈಗ ಇನ್ ಕೇಸ್ ನಾನೇನಾದ್ರು ಒಂದು ಸೆಕೆಂಡ್ ಮೀಡಿಯಮ್ನ ಏನಾದರೂ ನಾನು ಇಟ್ಟರೆ, ಉದಾಹರಣೆಗೆ ಸೊ ಇದೇ ಒಂದು ಲೈಟನ್ನು ನಾನು ಇನ್ನೊಂದು ಓರಿಯೆಂಟ್ ಈ ಥರ ಸ್ವಲ್ಪ ಓರಿಯೆಂಟ್ ಆದಂಥ ಒಂದು ಪೋಲರೈಸಿಂಗ್ ಮೀಡಿಯಮ್ ಇದೆ, ಇದರ ಮುಖಾಂತರ ನಾನು ಪಾಸ್ ಮಾಡ್ತೇನೆ. ಇದೇನಾಗಿದೆ ಅಂತಂದರೆ ಇದರ ಪಾಸ್ ಆ್ಯಕ್ಸಿಸ್ ಥೀಟಾ ಇದೆಯಲ್ಲ ಅದು 0 ಇದ್ದರೆ, ಸೊ ಇದಕ್ಕೆ ಆ್ಯಂಗಲ್ ಆಫ್ ಓರಿಯೆಂಟೇಷನ್ನು ಥೀಟಾ ಇದೆ ಅಂಥೇಳಿ ಕರೆದುಕೊಳ್ತಾ ಇದ್ದೇನೆ. ಹಾಗಾದರೆ ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ಇದು ಇಷ್ಟು ಆ್ಯಂಗಲ್ಲು ಟಿಲ್ಟ್ ಆಗಿದೆ. ಸೊ ಟಿಲ್ಟ್ ಆ್ಯಂಗಲ್ ಇದು. ಸೊ ಟಿಲ್ಟ್ ಆ್ಯಂಗಲ್ಲು ಥೀಟಾ ಇದೆ. ಈ ಎರಡನೇ ಒಂದು ಪೋಲರೈಸಿಂಗ್ ಮೀಡಿಯಮ್ ಏನಿದೆ, ಸೊ ಇದು ಫಸ್ಟ್ ಪೋಲರೈಸಿಂಗ್ ಮೀಡಿಯಮ್, ಇದು ಸೆಕೆಂಡ್ ಪೋಲರೈಸಿಂಗ್ ಮೀಡಿಯಮ್.
ಈ ಸೆಕೆಂಡ್ ಪೋಲರೈಸಿಂಗ್ ಮೀಡಿಯಮಿಂದ ನಾನು ಈ ಲೈಟನ್ನು ಪಾಸ್ ಮಾಡಬೇಕು ಅಂತಾದಾಗ ಇಲ್ಲಿ ನಾವಿಲ್ಲಿ ಗಮನಿಸಬೇಕು, ಇದು ಸ್ವಲ್ಪ ಮಾತ್ರ ಟಿಲ್ಟ್ ಆಗಿದೆ, ಇದು ಇಷ್ಟು ಆ್ಯಂಗಲ್ ಟಿಲ್ಟ್ ಆಗಿದೆ, ಥೀಟಾ ಅನ್ನುವಷ್ಟು ಒಂದು ಆ್ಯಂಗಲ್ಲು. ಹಾಗಾದರೆ ಇದರಿಂದ ಬರುವಂಥ ಒಂದು ಲೈಟ್ ಏನಿದೆ, ಆ ಲೈಟ್ನ ಒಂದು ಆ್ಯಂಪ್ಲಿಟ್ಯೂಡ್ ಏನಿರುತ್ತೆ, ಅದು ಪ್ಲೇನ್ ಪೋಲರೈಸ್ಡ್ ಲೈಟ್ ಆಗಿರುತ್ತೆ, ಆದರೆ ತುಂಬ ಕಡಿಮೆ ಇರ್ತದೆ, ನಾವಿಲ್ಲಿ ನೋಡ್ಬೋದು. ಸೊ ಇದರ ಹೈಟ್ಸ್ ಏನಿದೆ, ಈ ಹೈಟ್ಸು ತುಂಬ ಕಡಿಮೆ ಇರುತ್ತೆ. ಸೊ ಇದಕ್ಕೆ ಮೊದಲನೇದಕ್ಕೆ ನೀವು ಕಂಪೇರ್ ಮಾಡಿದರೆ ಇಲ್ಲಿಗೆ ಇದರ ಹೈಟ್ ಆ್ಯಂಪ್ಲಿಟ್ಯೂಡು ಕಡಿಮೆ ಇರುತ್ತೆ. ಸೊ ಅಂತಂದರೆ ಸೊ ಈ ಇದು ಕೂಡ ಏನಾಗಿದೆ, ಪೋಲರೈಸ್ಡ್ ಲೈಟೇ ಆಗಿರುತ್ತೆ. ಸೊ ಪ್ಲೇನ್ ಪೋಲರೈಸ್ಡ್ ಲೈಟೇ ಆಗಿದೆ. ಆದರೆ ಇದರ ಇಂಟೆನ್ಸಿಟಿ ಏನಿದೆ, ಆ ಇಂಟೆನ್ಸಿಟಿನ ನಾವು ಬರೆಯುವಂಥದ್ದು ಏನಿದೆ, ಆ ಇಂಟೆನ್ಸಿಟಿ ಐ ನಾಟ್ ಬೈ ಟು ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಂಥೇಳಿ ಆಗತ್ತೆ. ಹಾಗಾದರೆ ಸೊ ಈ ರೂಲ್ ಏನಿದೆ ನಾವಿಲ್ಲಿ ಬರೆದಿರುವಂಥದ್ದು, ಸೊ ದಿಸ್ ರೂಲ್ ಇಸ್ ಕಾಲ್ಡ್ ಮಾಲಸ್ಲಾ ಅಂಥೇಳಿ ಕರೆದುಕೊಳ್ತೇವೆ. ಮಾಲಸ್ಲಾ ಅಂಥೇಳಿ ಈ ರೂಲನ್ನು ಕರೆದುಕೊಳ್ತೇವೆ, MALUSLAW. ಸೊ ಮಾಲಸ್ಲಾ ಅಂಥೇಳಿ ಕರೆದುಕೊಳ್ತೇವೆ. ಸೊ ಹಾಗಾದರೆ ಸೊ ಐ ಅನ್ಪೋಲರೈಸ್ಡ್ ಲೈಟು ಮೊದಲನೇ ಪೋಲರೈಸಿಂಗ್ ಮೀಡಿಯಮಿಂದ ಬರಬೇಕಾದ್ರೆ ಐ ನಾಟ್ ಬೈ ಟು ಆಯಿತು ಅಂದರೆ ಅರ್ಧ ಆಯಿತು. ಸೊ ಎರಡನೇ ಪೋಲರೈಸಿಂಗ್ ಆ್ಯಂಗಲ್ ಏನಿದೆ, ಪೋಲರೈಸಿಂಗ್ ಮೀಡಿಯಮ್ಮು, ಅದು ಥೀಟಾ ಅಷ್ಟು ಟಿಲ್ಟ್ ಆಗಿತ್ತು ಅಂತಾದರೆ ಆವಾಗ ಐ ನಾಟ್ ಬೈ ಟು ಕಾಸ್ ಸ್ಕ್ವೇರ್ ಥೀಟಾ ಅಂಥೇಳಿ ಇದರ ಇಂಟೆನ್ಸಿಟಿ ಇರುತ್ತೆ. ಯಾವ ಲೈಟಿಂದು, ಈ ಲೈಟ್ನ ಇಂಟೆನ್ಸಿಟಿ. ಈ ಒಂದು ರೂಲ್ ಏನಿದೆ ಇದನ್ನು ಮಾಲಸ್ಲಾ ಅಂಥೇಳಿ ಕರೀತಾರೆ. ಹಾಗಾದರೆ ಸೊ ಇಲ್ಲಿ ನಾವು ಸ್ಟಡಿ ಮಾಡ್ಬೋದು, ಇಫ್ ಥೀಟಾ ಈಸ್ ಈಕ್ವಲ್ ಝೀರೋ ಅಂತಂದರೆ ಫಸ್ಟ್ ಕ್ರಿಸ್ಟಲ್ಲು ಮತ್ತು ಸೆಕೆಂಡ್ ಪೋಲರೈಸಿಂಗ್ ಮೀಡಿಯಮ್ ಇವೆರಡು ಅವೆರಡರದ್ದು ಪಾಸ್ ಆ್ಯಕ್ಸಿಸ್ಸು ಪ್ಯಾರಲಲ್ ಇತ್ತು ಅಂತಾದರೆ ಅವಾಗೇನಾಗುತ್ತೆ, ಸೊ ಕಾಸ್ ಸ್ಕ್ವೇರ್ ಥೀಟಾ ಏನಿದೆ ಇದು ಕೂಡ ಒನ್ ಆಗುತ್ತೆ. ಸೊ ಅಂತಂದರೆ ಇದನ್ನು ನಾನು ಏನಂತ ಐ ಟು ಅಂಥೇಳಿ ಏನಾದ್ರು ಕರೆದ್ರೆ, ಇದನ್ನು ಐ ಒನ್ ಈಸ್ ಈಕ್ವಲ್ಸ್, ಇದನ್ನು ಐ ಟು ಈಸ್ ಈಕ್ವಲ್ಸ್ ಅಂತ ಕರೆದ್ರೆ ಐ ಒನ್ ಈಸ್ ಈಕ್ವಲ್ಸ್ ಐ ಟು ಆಗಿರುತ್ತೆ ಈ ಥರದೊಂದು ಸಂದರ್ಭದಲ್ಲಿ. ಇಫ್ ಎರಡನೇ ಸಿಚುವೇಶನ್, ಇಫ್ ಥೀಟಾ ಈಸ್ ಈಕ್ವಲ್ಸ್ 90 degrees ಅಂದರೆ ಫಸ್ಟ್ ಒಂದು ಏನು ಮೀಡಿಯಮ್ ಇತ್ತು ಅದು ಸೆಕೆಂಡ್ ಮೀಡಿಯಮ್ನ ಜೊತೆಗೆ ಪರ್ಪೆಂಡಿಕ್ಯುಲರ್ ಆಗಿ ಏನಾದರೂ ಇದ್ದರೆ ಅವಾಗೇನಾಗುತ್ತೆ ಅಂತಂದರೆ ಕಾಸ್ ಸ್ಕ್ವೇರ್ 90, ಸೊ ಅದು ಝೀರೋ ಆಗ್ತದೆ. ಹಾಗಾದರೆ ಐ ಒನ್ ಈಸ್ ಈಕ್ವಲ್ಸ್ ಐ ನಾಟ್ ಬೈ ಟು ಅದು ಹಾಗೆ ಇರುತ್ತೆ. ಆದರೆ ಐ ಟು ಏನಿದೆ, ಸೊ ಇದರಿಂದ ಬರುವಂಥದ್ದು ಅದು ಝೀರೋ ಆಗಿಬಿಡುತ್ತೆ, ಯಾವುದೇ ಲೈಟು ಹೊರಗೆ ಬರೋದಿಲ್ಲ. ಸೊ ನೋ ಲೈಟ್ ವಿಲ್ ಪಾಸ್ ಥ್ರೂ ಸೆಕೆಂಡ್. ಹಾಗಾದರೆ ಈ ಅರ್ಥ ಇದು, ಇದರಿಂದ ಹೊರಗೆ ಬರುವಂಥ ಲೈಟು ಯಾವುದು ಇರೋದಿಲ್ಲ ಅನ್ನೋ ಒಂದು ಅರ್ಥನ ಇದು ಕೊಡುತ್ತೆ. ಇದು ಮಾಲಸ್ಲಾ ಆಗುತ್ತೆ. ಆಮೇಲೆ ಭಾಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥ ಒಂದು ಥಿಂಗ್ ಏನಪ್ಪ ಅಂತಂದರೆ, ಇಲ್ಲಿ ಈ ಕೆಲವು ಮೀಡಿಯಮಲ್ಲಿ ಈ ಪಾಸ್ ಆ್ಯಕ್ಸಸ್ ಎರಡು ಇರುತ್ತೆ. ಸೊ ಹಾಗಾದರೆ ಅಂಥ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅನ್ನೋಂಥದ್ದು ನೋಡಿ. ಸೊ ಯಾವುದೋ ಒಂದು ಮೀಡಿಯಮಲ್ಲಿ ಏನಾಗಿದೆ ಅಂತಂದರೆ, ಸೊ ಥಿಕ್ ಆದಂಥ ಒಂದು ಮೀಡಿಯಮ್ ಇದೆ, ಈ ಥರ ಒಂದು ಮೀಡಿಯಮ್ ಇದೆ. ಸೊ ಈ ಮೀಡಿಯಮಲ್ಲಿ ಲೈಟ್ ಪಾಸ್ ಆಗಬೇಕಾದ್ರೆ ಸೊ ಏನಾಗುತ್ತೆ, ಇದಕ್ಕೆ ಎರಡು ಪರ್ಪೆಂಡಿಕ್ಯುಲರ್ ಪಾಸ್ ಆ್ಯಕ್ಸಸ್ ಇರುತ್ತೆ. ಸೊ ಒಂದು ಪಾಸ್ ಆ್ಯಕ್ಸಸ್ಸು ಈ ಥರದಲ್ಲಿ ಇದ್ದರೆ ನೋಡಿ, ಇದು ಈ ಥರದ್ದು ಒಂದು ಪಾಸ್ ಆ್ಯಕ್ಸಸ್ ಇದ್ದರೆ ಇನ್ನೊಂದು ಪಾಸ್ ಆ್ಯಕ್ಸಸ್ಸು ಹೀಗಿರ್ತದೆ. ಸೊ ಪಾಸ್ ಆ್ಯಕ್ಸಸ್ ಒನ್ ಮತ್ತು ಪಾಸ್ ಆ್ಯಕ್ಸಸ್ ಟು, ಎರಡು ಪಾಸ್ ಆ್ಯಕ್ಸಸ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅನ್ಪೋಲರೈಸ್ಡ್ ಲೈಟ್, ಈ ಥರ ಬರೆಯುವಂಥದ್ದನ್ನು ಅನ್ಪೋಲರೈಸ್ಡ್ ಲೈಟ್ ಅಂಥೇಳಿ ಕರೆದುಕೊಳ್ತೇವೆ, ಈ ಥರ ಬರೆಯುವಂಥದ್ದನ್ನು. ಹಾಗಾದರೆ ಅನ್ಪೋಲರೈಸ್ಡ್ ಲೈಟ್ ಏನಿದೆ ಇದರಲ್ಲಿ ಪಾಸ್ ಆಗುತ್ತೆ ಅಂತಾದರೆ ಅವಾಗ ಅದಿಲ್ಲಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಇಲ್ ಸಿ ಟೂ ಕೈಂಡ್ಸ್ ಆಫ್ ವೈಬ್ರೇಷನ್ಸ್, ಒನ್ ಈಸ್ ವರ್ಟಿಕಲ್ ಅನದರ್ ಒನ್ ಈಸ್ ಹಾರಿಸಾಂಟಲ್, ಈ ಥರ ಇರುತ್ತೆ. ಈ ಒನ್ ಆ್ಯಂಡ್ ಈ ಟೂ ಎಲೆಕ್ಟ್ರಿಕ್ ಫೀಲ್ಡ್ಸ್ ಹೀಗಿದೆ. ಅಕಸ್ಮಾತ್ ಏನಾದರೂ ಈ ಎರಡು ಫೇಸ್ ಡಿಫ್ರೆನ್ಸ್ ಇದ್ದರೆ ನೋಡಿ ಏನೇನು ಸಿಚುವೇಷನ್ಸ್ಗಳು ಬರ್ತವೆ ಅನ್ನೋವಂಥದ್ದನ್ನು ನೋಡ್ಬೋದು. ಅಂತಂದರೆ ಇಫ್ ಈ ಒನ್ ಆ್ಯಂಡ್ ಈ ಟು ಆಫ್ ಈಕ್ವಲ್ ಆ್ಯಂಪ್ಲಿಟ್ಯೂಡ್ಸ್ ಆ್ಯಂಡ್ ವಿತ್ ಎ ಫೇಸ್ ಡಿಫ್ರೆನ್ಸ್ ಅಂತ ಒಂದು ಸಂದರ್ಭದಲ್ಲಿ ನಾವೇನು ಬರಿಬೋದು. ಸೊ ಈ ಒನ್ ಸ್ಕ್ವೇರ್ ಪ್ಲಸ್ ಈ ಟೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಈ ಸ್ಕ್ವೇರ್ ಅಂತಂದರೆ ಒಂದು ರಿಸಲ್ಟೆಂಟ್ ವೆಕ್ಟರ್ ನಮಗೆ ಇಲ್ಲಿ ಕಂಡು ಬರುತ್ತೆ. ಇದು ರಿಸಲ್ಟೆಂಟ್ ವೆಕ್ಟರ್ ಇ. ಸೊ ಇ ಅನ್ನೋವಂಥದ್ದು ಏನಿದೆ, ಇದು ರಿಸಲ್ಟೆಂಟ್ ಆಗುತ್ತೆ, ರಿಸಲ್ಟೆಂಟ್ ಆಫ್ ಈ ಒನ್ ಆ್ಯಂಡ್ ಈ ಟು, ಅದು ಮಧ್ಯದಲ್ಲಿರುತ್ತೆ. ಹಾಗಾದರೆ ಸೊ ಈ ಒನ್ ಆ್ಯಂಡ್ ಈ ಟು ಏನಿದೆ ಅದು
ನಮಗೆ ಈ ಥರ ಕಂಡು ಬರುತ್ತೆ. ಯಾವಾಗ ಈ ಆ್ಯಂಪ್ಲಿಟ್ಯೂಡ್ಸ್ಗಳು ಈಕ್ವಲ್ ಇರ್ತವೆ, ಈಕ್ವಲ್ ಆ್ಯಂಪ್ಲಿಟ್ಯೂಡ್ಸ್ ನೋಡಿ, ಈಕ್ವಲ್ ಆ್ಯಂಪ್ಲಿಟ್ಯೂಡ್ಸ್ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಫೇಸ್ ಡಿಫ್ರೆನ್ಸ್ ಇತ್ತು ಅಂತಾದಾಗ, ವೇಡ್ರ ಮಧ್ಯದಲ್ಲಿ ಫೇಸ್ ಡಿಫ್ರೆನ್ಸ್ ಇತ್ತು ಅಂತಾದಾಗ, ಆವಾಗ ನಮಗೆ ಸಿಗುವಂಥದ್ದು ಏನಿದೆ, ಸೊ ದೆನ್ ಯು ಗೆಟ್ ಸರ್ಕ್ಯುಲರ್ ಪೋಲರೈಸೇಷನ್ ಅನ್ನುವಂಥದ್ದು ಕಂಡು ಬರುತ್ತೆ. ಸರ್ಕ್ಯುಲರ್ ಪೋಲರೈಸೇಷನ್ ಅಂತಂದರೆ ಈ ಯಾವುದು ಈ ರಿಸಲ್ಟೆಂಟ್ ವೆಕ್ಟರ್ ಏನಿದೆ, ಸೊ ಈ ರಿಸಲ್ಟೆಂಟ್ ವೆಕ್ಟರು ಹೀಗೆ ತಿರುಗ್ತಾ ಇರುವಂಥದ್ದು ನಮಗೆ ಕಂಡು ಬರುತ್ತೆ. ಈ ಥರ ತಿರುಗ್ತಾ ಇರುವಂಥದ್ದು ಕಂಡು ಬರುತ್ತೆ. ಹಾಗಾದರೆ ಈ ಥರ ತಿರುಗ್ತಾ ಇದ್ದರೆ ಇದು ರಿಸಲ್ಟೆಂಟ್ ವೆಕ್ಟರು, ಅವಾಗದು ಸರ್ಕ್ಯುಲರ್ ಪೋಲರೈಸೇಷನ್ ಆಗುತ್ತೆ. ನೋಡಿ, ಇನ್ ಕೇಸ್ ಇಫ್ ನೋಡಿ, ಈ ಒನ್ ಆ್ಯಂಪ್ಲಿಟ್ಯೂಡ್ ಮತ್ತು ಈ ಟು ಆ್ಯಂಪ್ಲಿಟ್ಯೂಡ್ ಎರಡು ಸೇಮ್ ಅಲ್ಲದೇ ಇದ್ದರೆ, ಆವಾಗ ಬಟ್ ಪರ್ಪೆಂಡಿಕ್ಯುಲರ್ ಇತ್ತು ಅಂತಾದಾಗ, ಅವಾಗ ಏನಾಗುತ್ತೆ ಅಂತಂದರೆ ಈ ಥರದ್ದು ಒಂದು ಸಿಚುವೇಶನಲ್ಲಿ ದೆನ್ ಯು ಗೆಟ್ ಎಲಿಪ್ಟಿಕಲ್ ಪೋಲರೈಸೇಷನ್ ಕಂಡು ಬರುತ್ತೆ ಅಂತಂದರೆ ಆ ಲೈಟು ಸರ್ಕಲ್ ಆಗಿ ತಿರುಗೋದಿಲ್ಲ, ಎಲಿಪ್ಸ್ನ ರೀತಿಯಲ್ಲಿ ಅದು ತಿರುಗ್ತಾ ಇರುವಂಥದ್ದು ನಮಗೆ ಕಂಡು ಬರುತ್ತೆ. ಹಾಗಾದರೆ ಸರ್ಕ್ಯುಲರ್ ಪೋಲರೈಸೇಷನ್ ಮತ್ತು ಎಲಿಪ್ಟಿಕಲ್ ಪೋಲರೈಸೇಷನ್ ಇಲ್ಲಿ ಕಂಡು ಬಂದರೆ, ಈ ಥರ ಕ್ರಿಸ್ಟಲ್ಸಿಂದ ಒಮ್ಮೆ ಪಾಸ್ ಆದಂಥ ಒಂದು ಲೈಟ್ ಏನಿದೆ, ಒಂದು ಸಿಂಗಲ್ ಪಾಸ್ ಆಕ್ಸಿಸ್ ಇರುವಂಥದ್ದು, ಅದರಿಂದ ಬರುವಂಥದ್ದು ಪ್ಲೇನ್ ಪೋಲರೈಸ್ಡ್ ಲೈಟ್ ಆಗಿರುತ್ತೆ. ಇದು ಒಂದಾಯಿತು. ಇನ್ನೊಂದು ಸಂದರ್ಭ ಏನಪ್ಪ ಅಂತಂದರೆ, ಈ ಲೈಟ್ ಏನಿದೆ, ಈ ಲೈಟ್ ಸ್ಕ್ಯಾಟರ್ ಆಗುವಂಥದ್ದು ಆಕಾಶದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳಲ್ಲಿ ಇರ್ಬೋದು. ಈ ಇಂಥ ಒಂದು ಪಾಸಿಬಿಲಿಟಿ ಏನಿದೆ, ಇದನ್ನು ನಾವು ಒಂದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಕೆಲವೊಮ್ಮೆ ನೋಡ್ಕೊಳ್ತೇವೆ. ಹಾಗಾದರೆ ಫಾರ್ ಪೋಲರೈಸೇಷನ್ನ ಬೈ ಸ್ಕ್ಯಾಟರಿಂಗ್ ಆ್ಯಂಡ್ ಬೈ ರಿಫ್ಲೆಕ್ಷನ್ ಏನಿದೆ, ಸೊ ಇದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಹೇಳ್ತೇನೆ ನಿಮಗೆ ಯಾವ ರೀತಿಯಲ್ಲಿ ಇದು ಬರುತ್ತೆ ಅಂಥೇಳಿ. ಸೊ ಹಾಗಾಗಿ ಅದಕ್ಕೆ ವಾಚ್ ಮಾಡಿ.